ಸಂಗತಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಿನ್ನೆ ನಾವು ಇಂದಿನ ಸಂಚಿಕೆಯಲ್ಲಿ ಈ ಗೀಗರ್ ಮಾರ್ಸ್ಡನ್ಸ್ ಎಕ್ಸ್ಪರಿಮೆಂಟ್, ಆಮೇಲೆ ರೂತರ್ಫೋರ್ಡ್ಸ್ ಅಟಾಮಿಕ್ ಮಾಡಲ್ ಇವೆಲ್ಲ ಹೇಳಿದ್ವಿ. ಇದನ್ನು ಮುಂದಕ್ಕೆ ಹೋಗೋಣ. ಈಗ ನೋಡಿ, ಇನ್ ಕೇಸ್ ಆ ಎಕ್ಸ್ಪರಿಮೆಂಟೇ ತೊಗೊಂಡ್ರೆ, ಇನ್ನೊಂದು ಸಲನೂ ತೊಗೊಂಡ್ರೆ, ಗೀಗರ್ ಮಾರ್ಸ್ಡನ್ಸ್ ಎಕ್ಸ್ಪರಿಮೆಂಟ್, ನೀವ್ಯಾರು ಯು ನೀಡ್ ನಾಟ್ ಬಿಕಮ್ ಪ್ಯಾನಿಕ್. ವಾಟ್ ಈಸ್ ಗೀಗರ್ ಮಾಸ್ಡನ್ ಎಕ್ಸ್ಪರಿಮೆಂಟ್ ಮೀನ್ಸ್, ಆಲ್ರೆಡಿ ಐ ರಿಪೀಟೆಡ್ ಬಟ್ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ದಟ್ ಎಕ್ಸ್ಪರಿಮೆಂಟ್ ಫಿಗರ್ ಅರೇಂಜ್ಮೆಂಟ್ ಅಂಡ್ ದೆನ್ ಅ ಲಿಟ್ಲ್ ಅಬೌಟ್ ದಟ್ ಎಕ್ಸ್ಪರಿಮೆಂಟ್ ವಾಟ್ ಯು ಹಾವ್ ಡನ್ ಅಂಡ್ ದೆನ್ ಯು ಹ್ಯಾವ್ ಟು ರೈಟ್ ಲೈಕ್ ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಫಸ್ಟ್ ಅಬ್ಸರ್ವೇಷನ್ಸ್ ಆಫ್ ಇಟ್. ಎಕ್ಸ್ಪರಿಮೆಂಟ್ ಹೇಳಬೇಕು, ಎಕ್ಸ್ಪರಿಮೆಂಟ್ ಫಿಗರ್ ಬರೀಬೇಕು, ಎಕ್ಸ್ಪರಿಮೆಂಟ್ನ ಡಿಸ್ಕ್ರೈಬ್ ಮಾಡಬೇಕು, ಏನೇನು ಮಾಡಿದ್ದಾರೆ ಅಂತ ಹೇಳಿ, ಆಮೇಲೆ ಅಬ್ಸರ್ವೇಷನ್ಸ್ ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಅಂಡ್ ದೆನ್ ವಾಟ್ ಆರ್ ದಿ ಕನ್ಕ್ಲೂಷನ್ಸ್ ವಾಟ್ ಆರ್ ದಿ ಕನ್ಕ್ಲೂಷನ್ಸ್. ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಒನ್ ಬೈ ಒನ್. ಲೈಕ್ ವಾಟ್ ಆರ್ ಅಬ್ಸರ್ವೇಷನ್ಸ್? ಐ ವಾಸ್ ಟೆಲ್ಲಿಂಗ್ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ಜಸ್ಟ್ ಪಾಸಸ್ ಥ್ರೂ ಅಂಡ್ ಐನ್ ಅರೌಂಡ್ 0.1%. ಐ ವಾಸ್ ಟೆಲ್ಲಿಂಗ್ ಅರೌಂಡ್ ಲೆಸ್ ದ್ಯಾನ್ 0.1% ವಿಲ್ ಅಂಡರ್ಗೋ ಸ್ಕ್ಯಾಟರಿಂಗ್ ಲೆಸ್ ದ್ಯಾನ್ 1 degree. ಅಂಡ್ ಈವನ್ ಐ ವಾಸ್ ಟೆಲ್ಲಿಂಗ್ 1 in 8,000 ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1 in 8,000 ಮೈಟ್ ಅಂಡರ್ಗೋ ಸ್ಕ್ಯಾಟರಿಂಗ್ ಲೈಕ್ ಮೋರ್ ದ್ಯಾನ್ 90 degree. ಆ್ಯಂಡ್ ವೆರಿ ವೆರಿ ಫ್ಯೂ ಮೈಟ್ ಗೋ ಬ್ಯಾಕ್, ದಟ್ ಈಸ್ 180 degree, ದೆ ಮೈಟ್ ಗೋ ಬ್ಯಾಕ್. ಸೊ ದೋಸ್ ಆರ್ ದ ಅಬ್ಸರ್ವೇಷನ್ಸ್. ಆ್ಯಂಡ್ ಐನ್ ವಾಟ್ ಈಸ್ ದ ಕನ್ಕ್ಲೂಷನ್ ಮೀನ್ಸ್, ಬೈ ದೀಸ್ ಅಬ್ಸರ್ವೇಷನ್ಸ್ ವಿ ಆರ್ ಕನ್ಕ್ಲೂಡಿಂಗ್ ಲೈಕ್ ಮೋಸ್ಟ್ ಆಫ್ ದ ಆಟಮ್ ಈಸ್ ಎಂಪ್ಟಿ. ಇನ್ ದಟ್ ವೇ ಯು ಹಾಟ್ ರೈಟ್, ಮೋಸ್ಟ್ ಆಫ್ ದ ಆಟಮ್ಸ್ ಆರ್ ಎಂಪ್ಟಿ ಆ್ಯಂಡ್ ವಾಟ್ ಕ್ಯಾನ್ ಬಿ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಆಸ್ ವೆಲ್ ಆಟ್ ಗಿವನ್ ದೋಸ್ ಥಿಂಗ್ಸ್ ವಿ ಅಬ್ಸರ್ವ್ ದಟ್ ಬಿಕಾಸ್ ಆಫ್ ದಿಸ್ ಅಬ್ಸರ್ವೇಷನ್ಸ್ ವಿ ಹ್ಯಾವ್ ಕಮ್ ಟು ಎ ಕನ್ಕ್ಲೂಷನ್. ರೂತರ್ಫೋರ್ಡ್ ಕಮ್ ಟು ಎ ಕನ್ಕ್ಲೂಷನ್ ಲೈಕ್ ಎಲೆಕ್ಟ್ರಾನ್ಸ್ ಆರ್ ಗೋಯಿಂಗ್ ರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ ಜಸ್ಟ್ ಲೈಕ್ ಪ್ಲಾನೆಟ್ಸ್ ರಿವಾಲ್ವಿಂಗ್ ರೌಂಡ್ ದ ಸನ್. ಸೊ ನಾವು ಹಿಯರ್ ಒನ್ ಮೋರ್ ಥಿಂಗ್, ದಿಸ್ ಆಲ್ಫಾ ಟ್ರಾಜೆಕ್ಟ್ರಿ, ಟ್ರಾಜೆಕ್ಟ್ರಿ ಆಫ್ ಎ ಆಲ್ಫಾ ಪಾರ್ಟಿಕಲ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಆಲ್ಫಾ ಪಾರ್ಟಿಕಲ್ ಟ್ರಾಜೆಕ್ಟ್ರಿ. ದಟ್ ಎಸ್ಪೆಷಲಿ ಹಿಯರ್ ಇಫ್ ಯು ನೋ ದಿಸ್ ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ಒನ್ 2 ಡೆಫಿನೇಷನ್ಸ್ ಆಲ್ಫಾ ಪಾರ್ಟಿಕಲ್ ಟ್ರಾಜೆಕ್ಟರಿ. ಇನ್ ಕೇಸ್ ಇಫ್ ಐ ಆಸ್ಕ್ ಟು ರೈಟ್ ದಿಸ್ ಆಲ್ಫಾ ಪಾರ್ಟಿಕಲ್ ಟ್ರಾಜೆಕ್ಟ್ರಿ, ಸೊ ಲೆಟ್ ಮೀ ಸೇ ದಿಸ್ ಇಸ್ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಸಮ್ವೇರ್ ಹಿಯರ್ ಇಸ್ ದ ನ್ಯೂಕ್ಲಿಯಸ್, ಹಿಯರ್ ಇಸ್ ದ ನ್ಯೂಕ್ಲಿಯಸ್ ಆ್ಯಂಡ್ ಸೊ ಆಲ್ಫಾ ಪಾರ್ಟಿಕಲ್ಸ್ ಆರ್ ಟಾರ್ಗೆಟೆಡ್ ಟುವರ್ಡ್ಸ್ ದಿ ಆಲ್ಫಾ ಪಾರ್ಟಿಕಲ್ಸ್ ಆರ್ ಟಾರ್ಗೆಟೆಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ಸೊ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಗೋ ಜಸ್ಟ್ ಲೈಕ್ ದಿಸ್. ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಗೋ ಜಸ್ಟ್ ಲೈಕ್ ದಿಸ್ ಆ್ಯಂಡ್ ಅಗೇನ್ ಸಮ್ ಆಲ್ಫಾ ಪಾರ್ಟಿಕಲ್ಸ್ ವಿಚ್ ಆರ್ ಕಮಿಂಗ್ ಲಿಟ್ಲ್ ಕ್ಲೋಸ್ ಟು ಇಟ್ ಮೈಟ್ ಸಫರ್ ಡಿಫ್ಲೆಕ್ಷನ್ ಲೈಕ್ ದಿಸ್. ಆ್ಯಂಡ್ ಅಗೇನ್ ಒನ್ ಮೋರ್ ಇಫ್ ಐ ಟೇಕ್ ಇನ್ನೊಂದು ತೊಗೊಂಡ್ರೆ ಇದು ಈ ಥರ ಹೋಗ್ಬೋದು. ಆಮೇಲೆ ಇನ್ನೂ ಸ್ವಲ್ಪ ಕ್ಲೋಸ್ ತೊಗೊಂಡ್ರೆ ದಿಸ್ ಮೈಟ್ ಗೋ ಲೈಕ್ ದಿಸ್ ಆಲ್ಸೋ, ದಿಸ್ ಮೈಟ್ ಕಮ್ ಲೈಕ್ ದಿಸ್, ದಿಸ್ ಇಸ್ ಮೋರ್ ದ್ಯಾನ್ 90 degree. ವೆರಿ ಲೆಸ್ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಅಂಡರ್ಗೋ ಸ್ಕ್ಯಾಟರಿಂಗ್ ಲೈಕ್ ದಿಸ್. ಆ್ಯಂಡ್ ಸಪೋಸ್ ಇಫ್ ಯು ಟೇಕ್ ಒನ್ ಆಲ್ಫಾ ಪಾರ್ಟಿಕಲ್ ಆಲ್ಮೋಸ್ಟ್ ಇನ್ ದ ಸೇಮ್ ಡೈರೆಕ್ಷನ್, ಇಟ್ ಕೆನಾಟ್ ಗೋ ಆ್ಯಂಡ್ ಕೊಲೈಡ್ ಆ್ಯಂಡ್ ಸೊ ಇಟ್ ವಿಲ್ ಕಮ್ ಅಂಟಿಲ್ ದಿಸ್, ಇಟ್ ಸ್ಪೀಡ್ ವಿಲ್ ಬಿ ರೆಡ್ಯೂಸ್ಡ್ ಆ್ಯಂಡ್ ಇಟ್ ಟರ್ನ್ಸ್ ಬ್ಯಾಕ್. ಸೊ ಹಿಯರ್ 2 ಡೆಫಿನೇಷನ್ಸ್ ಐ ಆಮ್ ಟೆಲಿಂಗ್. ವೈ ಇಟ್ ಈಸ್ ಟರ್ನಿಂಗ್ ಬ್ಯಾಕ್ ಮೀನ್ಸ್ ಆಲ್ಫಾ ಪಾರ್ಟಿಕಲ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್, ಇಟ್ಸ್ ಚಾರ್ಜಸ್ +2e ಆ್ಯಂಡ್ ವಿ ಆರ್ ಟೇಕಿಂಗ್ ಗೋಲ್ಡ್ ನ್ಯೂಕ್ಲಿಯಸ್ ಅಟ್ ಎಕ್ +ZE. +2e ಆ್ಯಂಡ್ +ZE, ದರ್ ವಿಲ್ ಬಿ ಅ ಫೋರ್ಸ್ ಆಫ್ ರಿಪಲ್ಷನ್. ಬಿಕಾಸ್ ಆಫ್ ದಿಸ್ ಫೋರ್ಸ್ ಆಫ್ ರಿಪಲ್ಷನ್ ಇಟ್ ಟರ್ನ್ಸ್ ಬ್ಯಾಕ್. ಓಕೆ, ನಾವು ಹಿಯರ್ ಐ ಡಿಫೈನ್ 2 ಪ್ಯಾರಾಮೀಟರ್ಸ್ ಹಿಯರ್. ಒನ್ ಈಸ್ ಕಾಲ್ಡ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆ್ಯಂಡ್ ದ ಅದರ್ ಒನ್ ಇಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ವಾಟ್ ಯು ಮೀನ್ ಬೈ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 1 mark. ವಾಟ್ ಈಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮೀನ್ಸ್, ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಸೊ ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್, ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ದಿ ಆಲ್ಫಾ ಪಾರ್ಟಿಕಲ್, ವೆಲಾಸಿಟಿ ಆಫ್ ದ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಅಂಡ್ ದೆ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ವೆಲಾಸಿಟಿ ವೆಕ್ಟರ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಅಂಡ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್. ಸಿ ಹಿಯರ್ ವಿಚ್ ಡಿಸ್ಟೆನ್ಸ್ ಪರ್ಟಿಕ್ಯುಲರ್ಲಿ ವಿಲ್ ಬಿ ಟೇಕಿಂಗ್ ಮೀನ್ಸ್ ನಾಟ್ ಫಾರ್ ಆಲ್ ದ ಪಾರ್ಟಿಕಲ್ ವಿಚ್ ಇಸ್ ಜಸ್ಟ್ ಅಂಡರ್ಗೋಯಿಂಗ್ ಡಿಫ್ಲೆಕ್ಷನ್ ಜಸ್ಟ್ ಲೈಕ್ ದಿಸ್. ಫ್ರಮ್ ಹಿಯರ್ ಟು ಹಿಯರ್ ಐ ಕ್ಯಾನ್ ಟೇಕ್ ದಿಸ್ ಇಸ್ ಬಿ, ದಿಸ್ ಇಸ್ ಡಿನೋಟೆಡ್ ಬೈ ಬಿ. ಆ್ಯಸ್ ಯು ಅಪ್ರೋಚ್ ದಿಸ್ ವೇ, ಆ್ಯಸ್ ಯು ಆರ್ ಕಮಿಂಗ್ ಟುವರ್ಡ್ಸ್, ಬಿ ಡಿಕ್ರೀಜಸ್. ಆ್ಯಂಡ್ ಫಾರ್ ಅ ಪಾರ್ಟಿಕಲ್ ವಿಚ್ ಇಸ್ ಕಮಿಂಗ್ ಬ್ಯಾಕ್, ಬಿ ಇಸ್ 0. ಫಾರ್ ದಿ ಪಾರ್ಟಿಕಲ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ, ಇಟ್ ಕ್ಯಾನ್ ಬಿ ಬಿ ಈಕ್ವಲ್ಸ್ ಇನ್ಫಿನಿಟಿ, ಬಿ ಈಕ್ವಲ್ಸ್ ಇನ್ಫಿನಿಟಿ ಆ್ಯಂಡ್ ಹಿಯರ್ ಬಿ ಈಕ್ವಲ್ಸ್ 0.
this definition is important. And again, one more point, distance of closest approach. Distance of closest approach. What is this distance of closest approach means? Nodile. Distance of closest approach andre idu alpha particle. This is the nucleus. This is plus ZA. This is the nucleus. I told already alpha particle cannot go and collide with this nucleus, and it will be stopped. What is that minimum distance of separation between the alpha particle and the nucleus when it gets stopped? That is nothing but distance of closest approach. This is called distance of closest approach. Say this is distance of closest approach. Okay, this distance I'll take it as r naught, and that distance is nothing but distance of closest approach. Now if you want an expression for that, you need not worry, you need not think like it is a very big derivation or something like that. See, your alpha particle has been stopped, meaning of which is kinetic energy of the alpha particle becomes zero. Why it is becoming zero means, that is the reason for that is, this potential energy of the system of alpha particle and as well as nucleus is balancing that. In such a case, we can just write like this, Ek equals, that is the kinetic energy of the alpha particle. What is the potential energy of the system means? 1 by 4 pi epsilon naught Q1 Q2 by R. Q1 Q2 by R means plus ZE into 2E divided by R naught. What is plus ZE? ZE is the charge on the nucleus, and plus 2 is the charge on the alpha particle. Now what is R naught equals means? You can just put like this also. 1 by 4 pi epsilon naught 2ZE square by Ek. And so this can be taken as distance of closest approach. Or even if you want expression for R naught in terms of velocity, you can put like this, half mv square equals 1 by 4 pi epsilon naught 2ze square by R naught. You cross multiply, R naught equals, and whatever you get, you take it. You can do these things. R naught equals, you have to cross multiply this. When you cross multiply this here, ZE square divided by 4 pi epsilon naught mv square will be getting. Come and observe this properly. Just cross multiplication. 2 cancels and here 2 cancels. R naught you are sending this side, and ZE square by 4 pi epsilon naught mv square. Idu ee reethi derivations madad kalthukondra sakagutte. Impact parameter and as well as distance of closest approach. And as you are approaching, as the alpha particle approaches the nucleus, parameter decreases and the deflection, angle of deflection increases. Okay, now further, yesterday we have seen Bohr's postulates and as well as expression for radius of the electron, radius of the path of the electron revolving around the nucleus we have seen. Now today we will be seeing expression for velocity of the electron. See here, you keep observing expression for velocity of the electron. I am telling, but I am not telling radius of the electron, radius of the orbit of the electron, radius of that circular orbit, that path, radius of that path, circular path, that is R naught. Here expression for velocity of the electron, as I told already, even if you would like to derive this, first to take one nucleus, this is the nucleus, plus ZE, just a nucleus, and I told electron is revolving. The same one, electron is revolving around the nucleus in a circular orbit of radius r. Let me say here, electron is moving like this. This is the electron and this is the mass of the electron. Once again, the same explanation you can write. What explanation means? Probably you might have got it already. Consider an electron of mass m revolving around the nucleus with a velocity v. And let plus ZE be the charge on the nucleus. Again, I am going for the same postulate, mv square by r equals 1 by 4 pi epsilon naught ze square by r square. So this is necessary centripetal force is provided by electrostatic force of attraction between electrons and the nucleus. I told that in the same way here we are doing mv square by r equals 1 by 4 pi epsilon naught ze square by r square. Now you see here, one r you cancel. Write one more like mv square equals 1 by 4 pi epsilon naught ze square by r. Call this as equation 1. Next, according to again third Bohr's postulate, that is nothing but mvr equals nh by 2 pi.
I told this I am taking it as third Bohr's postulate, taking even first two postulates of Rutherford into consideration. Otherwise, even sometimes we can call it as first Bohr's postulate only. If I take only those three, I can call. So here MBR equals NH by 2 pi. Now just divide equation 1 by 2. Here I write like dividing equation 1 by equation 2. Dividing equation 1 by equation 2. We get MV square divided by MVR equals ZE square by 4 pi epsilon naught R into NH by 2 pi. I hope you know this becomes 2 pi by NH. MVR equals NH by 2 pi. NH by 2 pi, it will become 2 pi by NH. Now here, what all you can cancel? You just cancel it. See here, M will be cancelled. Here, 1 V will be cancelled. R is also cancelled. The left is nothing but V. What is V here means? V equals you are getting ZE square by 2 epsilon naught NH. 2 epsilon naught NH. See, because here pi also has been cancelled. ZE square by 2 epsilon naught NH. So now this implies we write like V is proportional to Z by N. V is proportional to Z by N. This is a general formula. V is proportional to Z by N. Now, for hydrogen atom, if I take, you know that Z equals 1. So, we write V is proportional to 1 by N. You observe here, velocity of an electron in first orbit, second orbit, third orbit, if you would like to calculate for hydrogen atom, you say it is inversely proportional to N. What is the meaning of it? In the first orbit, it has got certain velocity. I'll give you that value also, I'll be providing. First orbit, what is the velocity? In the second orbit, it'll be, in the second orbit, it'll be half of it. Next, it'll be one third of it. It'll be like 1:2 ratio if you take V1:2, V2:2, V3. Ratio if you're writing, it'll be like 1:1/2:1/3:, etc. See, even here, sometimes I'll be providing one correlation. If you even take solar system, it will be the same thing here. In a way, it will be almost the same. Reason is, if you take sun at the center of the solar system and Mercury is the first planet, the Mercury is revolving around the nucleus with a very high velocity. And you know, the time period of Mercury, that is revolutionary period of Mercury around the sun is about 88 days. And Venus is 227 days. For Mercury, it is 88 days around. And so for Venus it is 227 days, and for Earth it is 365 days. And if you take Jupiter, it will be 11.9 years. Come on, observe this. As the planet distance increases, what is happening is velocity decreases, time period is more and more. So in the same way here, it would have followed exactly 1:1/2, 1:1/3. But the reason here is the masses of the planets are different. But here, mass of the electrons is assumed to be constant everywhere. So, because of that, you are getting one particular value. Otherwise, we would have got it in that way. Okay, that is a different thing. Now, expression for time period and as well as frequency. See here, this is expression for time period. What is the time period means? That is the time taken by electron to go around one path. Time period, one circle. Now this time period is given by total circumference. We are assuming like they are moving in a circular orbit. T equals 2 pi r by v. 2 pi r by v. This is the circumference and divided by v. Here substitute for r and v, we will get one expression. R is, we have seen yesterday, epsilon naught n square h square by pi m z e square. We got this, pi m z e square. Divided by V, just now we got ZE square by 2 epsilon naught NH. Or even I can write here 2 epsilon naught NH divided by ZE square and get one expression here. If you get one expression here, that is nothing but time period. Time period equals, you cancel all the things, pi cancels. And here Z square E square, you will be getting like 4 epsilon naught square. N cube h cube divided by m z square e to the power 4, and this is the expression for a time period. And further for the same thing, we will be writing like t is proportional to
T is proportional to n cube by z square. T is proportional to n cube by z square. I hope idu artha aayitu anta anusutte. Iga frequency andre nimge gottide, frequency of revolution means it is nothing but what? Reciprocal of time period. When it is a reciprocal of time period, I can write this as z square by proportional to z square by n cube. Or otherwise you can write mz square e to the power 4 divided by 4 epsilon naught square n cube h cube. Okay. This is about expression for a time period and as well as expression for velocity and frequency. Now further, we will go ahead with one more concept, an important one, expression for energy of the particle, energy of the electron revolving around the nucleus. Expression for energy. Okay, expression for energy of the electron, revolving in its orbit. Revolving in its orbit. Expression for energy of the electron revolving in its orbit. Revolving in its orbit. Again, I suggest the same figure. I need not write that. You write the same figure and then say like, consider an electron of mass m revolving in a circular orbit of radius r with velocity v, and then let plus ZD be the charge on the nucleus. Same thing. Now here, nodi, idu tumba simple expression idu. Total energy of the electron, is nothing but, always you have to say, sum of the potential and kinetic energy. That is nothing but EP plus EK. Let us make it in a quick way, I will try to explain. Let us make it as short. Total energy equals EP plus EK. Technically almost it is over. Total energy equals potential energy plus kinetic energy. Take it as equation 1. Now what to do means, EP andre eno, EK andre eno, adakke eradu substitute made, add madibitre, you will get the total expression, total energy expression. That's it. What is EP? Potential energy of the electron revolving around the nucleus. Say again, just this is the electron, somewhere here I will be writing the electron here, and electron is moving with a velocity, and mass is m, and radius is r, and plus Zd is the charge. What is the potential energy of the electron? Potential energy of the electron, you can take it in two ways here. One is, potential energy is taken as potential into charge. Potential into charge. What is the potential of the electron here near a nucleus? You know, we have that formula, 1 by 4 pi epsilon naught Ze by R, and this is plus Ze, that is positive charge. At this point, what is the potential means? 1 by 4 pi epsilon Ze by R. But what is the energy means? Potential into charge. What is the charge here we are taking means? Minus E. It becomes nothing but minus Ze square by 4 pi epsilon naught R. If you want, you can make it here separately and then write here. It is nothing but minus Ze square by 4 pi epsilon naught r. Call this as 2. Nodile innonsala, total potential energy is nothing but potential into charge. Potential at that point, due to this nucleus is given by 1 by 4 pi epsilon naught q by r only, but q is nothing but here Ze by r into charges, which charge means minus E. So it will become minus Ze square by 4 pi epsilon naught r. Now what is kinetic energy? Kinetic energy is nothing but half mv square. Let us go ahead with one more step, no problem. Kinetic energy is mv square, half mv square. Now what is mv square means? According to Bohr's postulate, mv square by r equals, already we have this, 1 by 4 pi epsilon naught Ze square by r square. Cancel this. And so what is mv square means? Mv square is nothing but Ze square by 4 pi epsilon naught r. 4 pi epsilon naught r. Make this as equation 4. Now from equations 3 and 4, I will write here. You'll notice, from equations 3 and 4, you can mention madre olledu. From equations 3 and 4, what are you going to get means? Ek equals, it is nothing but Ek equals half into mv square. I will write straight away Ze square by 8 pi epsilon naught r. Come on, I will call this as 5.
ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಫ್ ಇಂಟು ಎಂ ವಿ ಸ್ಕ್ವೇರ್ ಎಂ ವಿ ಸ್ಕ್ವೇರ್ ಅಂದರೆ ಝಡ್ ಇ ಸ್ಕ್ವೇರ್ ಬೈ ಫೋರ್ ಪೈ ಎಪ್ಸಿಲಾನ್ ಇಟ್ ಇಂಟು ಹಾಫ್ ಈಸ್ ದೇರ್ ಸೊ ಇಟ್ ವಿಲ್ ಬಿಕಮ್ ಝಡ್ ಇ ಸ್ಕ್ವೇರ್ ಬೈ 8 ಪೈ ಎಪ್ಸಿಲಾನ್ ನಾಟ್ ಆರ್ ನೌ ಐ ಸೇ ಫ್ರಮ್ ಈಕ್ವೇಷನ್ಸ್ ಇಫ್ ಯು ವಾಂಟ್ ಫ್ರಮ್ ಈಕ್ವೇಷನ್ಸ್ ಒನ್ ಟೂ ಆ್ಯಂಡ್ ಫೈವ್ ಒನ್ ಟೂ ಆ್ಯಂಡ್ ಫೈವ್ ವಿ ಗೆಟ್ ಆರ್ ಅದರ್ವೈಸ್ ವಾಟ್ ಕ್ಯಾನ್ ಪುಟ್ ಸಬ್ಸ್ಟಿಟ್ಯೂಟಿಂಗ್ ಫಾರ್ ಇ ಪಿ ಆ್ಯಂಡ್ ಇ ಕೆ ಇನ್ ಈಕ್ವೇಷನ್ ಒನ್ ಎನಿ ಆಫ್ ದಿಸ್ ಪಾಯಿಂಟ್ ಯು ಕ್ಯಾನ್ ರೈಟ್ ಹಿಯರ್ I am writing just from equations 1, 2 and 5. You can go ahead like what? Just substituting for EP and EK in equation 1. What you get means, this is a total energy is nothing but minus ZE square by 4 pi epsilon naught R plus ZE square by 8 pi epsilon naught R. Now this is, if you add this, you will get overall minus ZE square by 8 pi epsilon naught R. 8 pi epsilon naught r, that is a E energy. See, here it is like just minus ZE square by 4 pi epsilon naught r. If you want, you can take 8 pi epsilon naught r as the LCM, and again it will be 2 times minus 2 ZE square plus ZE square, and so it will become minus ZE square by 8 pi epsilon naught r. Now I write substituting for r. We get, you should remember that equation R, that is E equals here, let the expression be here only, just I will show it here, somewhere E equals, I write like E equals minus ZE square divided by 8 pi epsilon naught, 8 pi epsilon naught R, R is nothing but epsilon naught N square H square divided by pi M ZE square, just substitute this. Again here pi cancels, remaining is nothing but equation minus ZE square divided by minus ZE square divided by, you will get 8 epsilon naught square N square H square, this M will go to the numerator, I can put like minus M Z square e to the power 4, and so this is the final expression for energy of the electron in the nth orbit. See once again. ನೋಡ್ರಿ, ಇದು ತುಂಬ ಕಷ್ಟ ಏನಿಲ್ಲ, ತುಂಬ ಇಂಪಾರ್ಟೆಂಟ್ ಆಲ್ಸೋ, ಸಿಂಪಲ್ ಆಲ್ಸೋ. ಐ ಟೋಲ್ಡ್ ಆಲ್ರೆಡಿ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ರಿವಾಲ್ವಿಂಗ್ ರೌಂಡ್ ದಿ ನ್ಯೂಕ್ಲಿಯಸ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದಿ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ. ವಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ? ವಾಟ್ ಈಸ್ ಕೈನೆಟಿಕ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ ಶೋ ದಟ್ ಕ್ಯಾಲ್ಕುಲೇಷನ್ ಇನ್ ದ ಮಾರ್ಜಿನ್ ಆ್ಯಂಡ್ ರೈಟ್ ವಾಟ್ ಈಸ್ ಇ ಪಿ ಆ್ಯಂಡ್ ಇ ಕೆ. ಯು ಕ್ಯಾನ್ ರೈಟ್ ವೆರಿ ಈಸಿಲಿ ಹಾಫ್ ಎಮ್ ವಿ ಸ್ಕ್ವೇರ್ ಆ್ಯಂಡ್ ಎಮ್ ವಿ ಸ್ಕ್ವೇರ್ ಬೈ ಆರ್, ಯೂಸ್ ದಿಸ್ and get mv square and substitute, you will get ek. Now substituting for ep and ek, just mathematics, it is completely mathematical, nothing else is there, and so this is the expression for energy. Now further expression for energy, quite an important one. Okay, further here as we are proceeding, again we'll be telling like e is proportional to z square by n square. ಇದರ ಮೀನಿಂಗ್ ಏನು ಅಂದರೆ, ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಇಟ್ಸ್ ಎಂತ್ ಆರ್ಬಿಟ್ ಡಿಪೆಂಡ್ಸ್ ಆನ್ ಅಟಾಮಿಕ್ ನಂಬರ್, ಇಟ್ ಈಸ್ ಪ್ರಪೋರ್ಷನಲ್ ಟು ಝೆಡ್ ಸ್ಕ್ವೇರ್. ಫಾರ್ ಹೈಡ್ರೋಜನ್ ಆಟಮ್, ಇಫ್ ಐ ಟೇಕ್ ಓನ್ಲಿ ಫಾರ್ ಹೈಡ್ರೋಜನ್ ಆಟಮ್, ಇಫ್ ಐ ಆಮ್ ರೈಟಿಂಗ್, ದೆನ್ ಐ ಕ್ಯಾನ್ ರೈಟ್ ಇಟ್ ಈಸ್ ಇ ಈಸ್ ಪ್ರಪೋರ್ಷನಲ್ ಟು ಒನ್ ಬೈ ಎನ್ ಸ್ಕ್ವೇರ್. ರಿಮೆಂಬರ್, ಆರ್ ಈಸ್ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್ ಆ್ಯಂಡ್ ಇ ಈಸ್ ಪ್ರಪೋರ್ಷನಲ್ ಟು ಒನ್ ಬೈ ಎನ್ ಸ್ಕ್ವೇರ್. ಫೈನಲಿ ಇಫ್ ಐ ಪುಟ್ ದ ವ್ಯಾಲ್ಯೂಸ್ ಇ ಎನ್ ಈಕ್ವಲ್ಸ್, ಈವನ್ ಯು ವಿಲ್ ಬಿ ಗೆಟಿಂಗ್ ಮೈನಸ್ 13.6 ಝೆಡ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್. ದಿಸ್ ಇಸ್ ಇನ್ ಎ ವೇ ಮೋಸ್ಟ್ ಜನರಲ್ ಫಾರ್ಮುಲಾ. ದಟ್ ಈಸ್ ವಾಟ್ ಐ ಹ್ಯಾವ್ ಡನ್ ಹಿಯರ್ ಇಸ್ ಐ ರೀಟೈನ್ ಝೆಡ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಆಸ್ ಸಚ್, ಆ್ಯಂಡ್ ಫಾರ್ ಎಮ್ ಆ್ಯಂಡ್ ಇ ಟು ದಿ ಪವರ್ 4 ಎಪ್ಸಲಾನ್ ನಾಟ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಆ್ಯಂಡ್ ಎವ್ರಿಥಿಂಗ್ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಐ ಕನ್ವರ್ಟೆಡ್ ದಟ್ ಇನ್ ಟು ಎಲೆಕ್ಟ್ರಾನ್ ವೋಲ್ಟ್ಸ್. ಎಲೆಕ್ಟ್ರಾನ್ ವೋಲ್ಟ್ಸ್ ಮೀನ್ಸ್ ಬಿ ಕೇರ್ಫುಲ್, ಜಸ್ಟ್ ಇಫ್ ಯು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಯು ಡೋಂಟ್ ಗೆಟ್ ಮೈನಸ್ 13.6 divided by 1.6 into 10 power minus 19, then you will get this value minus 13.6 z square by n square electron volts. Now here, once if I come to know this, it is better to remember some other things here, like what will be the energy of the electron in the first orbit of hydrogen atom. Say, try to remember these things. Minus 13.6 electron volts, E2 minus 13.6 by 4, minus 13.6 by 4, and remember it will be minus 3.4 electron volts. E3
-13.6/9. It will be -1.51 electron volt. Just you do it. E4, you will be getting it as -13.6/16. It will be -0.84 electron volts, 85 electron volts you will be getting. And E5 equals -13.6/25, and you will be getting -0.544 electron volts. I will ask you to remember just these things. E infinity is 0. It is better for even competitive exams and as well as to do some problems. If you remember this, it will be enough. Now here, further, expression for Rydberg constant. See, already these things, once again I am writing these things, R equals epsilon naught n square h square divided by pi m z e square. Practice, you will get this. V equals z e square by 2 epsilon naught n h, and E just we have seen minus m z square e to the power 4 divided by 8 epsilon naught square n square h square. This formula, you should have it in your mind, okay. And next we can go for expression for wave number, or even Rydberg constant we say, wave number or Rydberg constant. Here also what I suggest, Rydberg constant, write the same write up. That is like, consider one electron which is moving around the nucleus in a circular orbit of radius r, the same thing you can write. And again, according to this last postulate or fifth postulate of Bohr, what we say, you know, electron emits radiation only when it jumps from higher energy orbit to lower energy orbit. We have that. I had given like E2 minus E1 equals h nu. By using this, we will be going for the derivation. Here, according to this fifth postulate, E2 minus E1 equals h nu. Now, what to do, you know, you have to write E2 is what and E1 is what, and you have to substitute. Now, we say, observe that E equals minus mz square e to the power 4 divided by 8 epsilon naught square n square h square. Now, I write like E2 is nothing but minus mz square e to the power 4 divided by 8 epsilon naught square n2 square h square. Minus of minus, it will become plus mz square e to the power 4 divided by 8 epsilon naught square n1 square h square equals h nu. Here nu also, I will write it as c by lambda. You can make it as one more step, because since we know very well, nu is nothing but c by lambda, hc by lambda. Now here, I can put it in any way, hc by lambda, this side I will write, hc by lambda equals, I write this in this way, no deal, mz square e to the power 4, 8 epsilon naught square h square, I will take it out as a common. And then what is left here means, 1 by n1 square minus 1 by n2 square, 1 by n1 square minus 1 by n2 square. Now, what is 1 by lambda? In case I need only 1 by lambda here, 1 by lambda equals, I can write like mz square e to the power 4 divided by 8 epsilon naught square c h cube. You'll know delay, hc, I am multiplying it to the denominator. C is there and h cube into 1 by n1 square minus 1 by n2 square. Further here, this complete thing, mz square e to the power 4 divided by 8 epsilon naught square c h cube, I will write it as 1 by lambda equals z square r into 1 by n1 square minus 1 by n2 square. Here you be careful, which I have taken it as r means this is r. This part is r, not z square. R is nothing but just me to the power 4 divided by 8 epsilon naught square c h cube. Now further, if you want, for hydrogen atom, we write z equals 1. Then 1 by lambda equals, I write r equals 1 by n1 square minus 1 by n2 square. Enough, this is the expression for wave number and as well as spectral series. And this 1 by lambda is reciprocal of wavelength, is denoted by sometimes by nu bar. Then I can write nu bar equals r into 1 by n1 square minus 1 by n2 square.
ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈಸ್ಟರ್ ಡಿರೈವೇಷನ್ ಇಟ್ ಈಸ್ ವಾಟ್ ಯು ಆರ್ ಸಪೋಸ್ ಟು ಸೇ ಹಿಯರ್ ಅಕಾರ್ಡಿಂಗ್ ಟು ಫಿಫ್ತ್ ಆಸಿಲೇಟ್ ಎಲೆಕ್ಟ್ರಾನ್ ಎಮಿಟ್ಸ್ ಎನರ್ಜಿ ಓನ್ಲಿ ಇಟ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಆರ್ಬಿಟ್ ಟು ಲೋಯರ್ ಎನರ್ಜಿ ಆರ್ಬಿಟ್ ವೆರಿ ನೆಕ್ಸ್ಟ್ ಥಿಂಗ್ ಇಫ್ ಯು ವಾಂಟ್ ಇಫ್ ಇ ಒನ್ ಅಂಡ್ ಇ ಟು ಆರ್ ದಿ ಎನರ್ಜೀಸ್ ಆಫ್ ದ ಎಲೆಕ್ಟ್ರಾನ್ ಇನ್ ದಿ ಆರ್ಬಿಟ್ಸ್ ಎನ್ ಒನ್ ಅಂಡ್ ಎನ್ ಟು ಅಂಡ್ ನ್ಯೂ ಇಸ್ ದ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಎಮಿಟೆಡ್ ನ್ಯೂ ಇಸ್ ದ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಎಮಿಟೆಡ್ ಯು ಕ್ಯಾನ್ ರೈಟ್ ಇ ಟು ಮೈನಸ್ ಇ ಒನ್ ಈಕ್ವಲ್ಸ್ ಎಚ್ ನ್ಯೂ ಫರ್ದರ್ ಯು ಸಬ್ಸ್ಟಿಟ್ಯೂಟ್ ಅಂಡ್ ಯು ಗೆಟ್ ದಿ ಎಕ್ಸ್ಪ್ರೆಷನ್ ಆ್ಯಂಡ್ ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ವೇವ್ ನಂಬರ್ ನೋಡಿ ಈ ಸಂಚಿಕೆಯಲ್ಲಿ ನಾವು ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಫಾರ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಫಾರ್ ವೇವ್ ನಂಬರ್ ಇವೆಲ್ಲ ನೋಡಿದ್ದೀವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಐಟಮ್ ಅಂಡ್ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಸೀಯಿಂಗ್ ಅಲ್ಲಿವರೆಗೂ ಶರಣು ಶರಣಾರ್ಥಿ ಶ್ರೀ ಗುರು ಸ್ಟಡಿ ಸೆಂಟರ್ ಸಿಡೇದಹಳ್ಳಿ ಬೆಂಗಳೂರು ದೂರವಾಣಿ ಸಂಖ್ಯೆ 9845477404 ವಿದ್ಯಾರ್ಥಿಗಳ ಜ್ಞಾನದೀಪ ಓಂ ಶ್ರೀ ಗುರು ಬಸವಲಿಂಗ